ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಕನ್ನಡ ಎಂಟರ್ಟೈನ್ಮೆಂಟ್ ಚಾನಲ್ಗೆ ಸ್ವಾಗತ. ಕನ್ನಡದ ಬೆಸ್ಟ್ ಫ್ಯಾಂಟಸಿ ಸೀರಿಯಲ್ ಆಗಿರುವಂತಹ ನಾಗಿಣಿ 2 ಸೀರಿಯಲ್ ಏನಿದೆ, ಈ ಸೀರಿಯಲ್ ಸಾಕಷ್ಟು ರೋಚಕ ತಿರುವುಗಳನ್ನು ಹೊಂದಿರೋದ್ರಿಂದ ಈ ಸೀರಿಯಲ್ಗೆ ಅಪಾರ ಜನಪ್ರಿಯತೆ ಇದೆ ಅಂತಲೇ ಹೇಳ್ಬೋದು. ಈ ಸೀರಿಯಲ್ ಗಟ್ಟಿಮೇಳ ಜೊತೆ ಜೊತೆಯಲ್ಲಿ ಹಾಗೆಯೇ ಸತ್ಯ ಸೀರಿಯಲನ್ನು ಕೂಡ ಬೀಟ್ ಮಾಡಿತ್ತು ರೂರಲ್ ಹಾಗೆಯೇ ಅರ್ಬನ್ ಏರಿಯಾಗಳಲ್ಲಿ. ಈ ಒಂದು ಸೀರಿಯಲ್ನ ಪ್ರೇಕ್ಷಕರಿಗೆ ಮತ್ತಷ್ಟು ಮನರಂಜನೆಯನ್ನು ನೀಡಲಿಕ್ಕೆ ಇನ್ನೊಂದು ಹೊಸ ತಿರುವು ಬರಲಿದೆ, ಇನ್ನೊಂದು ಹೊಸ ಪಾತ್ರದ ಎಂಟ್ರಿ ಆಗಲಿದೆ. ಇದರ ಜೊತೆಗೇನೆ ಈ ಒಂದು ಸೀರಿಯಲ್ ಇನ್ನಷ್ಟು ಪಾಪ್ಯುಲಾರಿಟಿನ ಗಳಿಸಿಕೊಳ್ಳುವಂತಹ ಎಲ್ಲ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾದರೆ ಆ ಪಾತ್ರದ ಹೆಸರೇನು, ಈ ಒಂದು ಪಾತ್ರ ಯಾವುದಾಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೋಸ್ಕರ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಈಗಲೇ ಶುರು ಮಾಡೋಣ. ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಿದ್ರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದರಿಂದಾಗಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ ಮಾಡಲಿಕ್ಕೆ ತುಂಬಾ ಮೋಟಿವೇಶನ್ ಸಿಕ್ಕಿದಾಗೆ ಆಗುತ್ತೆ. ಈ ಒಂದು ಸೀರಿಯಲ್ನಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆಯೇ ಮಂತ್ರ ಶಕ್ತಿನ ಗಳಿಸಿಕೊಂಡಿರುವಂತಹ ಒಂದೆರಡು ಪಾತ್ರಗಳು ಇದಾವೆ. ಈ ಒಂದು ಪಾತ್ರಗಳನ್ನು ಮೀರಿ ಇವಾಗ ಇನ್ನೊಂದು ಹೊಸ ಪಾತ್ರ ಬರ್ತಾ ಇದೆ. ಆ ಒಂದು ಪಾತ್ರದ ಹೆಸರು ಭೈರವ ಬಾಬಾ ಅನ್ನೋದಾಗಿದೆ. ಒಂದು ಖಡಕ್ ವಿಲನ್ ಅಂತಾನೆ ಹೇಳ್ಬೋದು ಈ ಒಂದು ಸೀರಿಯಲ್ನಲ್ಲಿ. ಈ ಒಂದು ಪಾತ್ರದ ಎಂಟ್ರಿ ಆಗ್ತಾ ಇದ್ದ ಹಾಗೆ ಶಿವಾನಿ ಹಾಗೆಯೇ ತ್ರಿಶೂಲ್ ಅವರಿಗೆ ಸಾಕಷ್ಟು ಸಮಸ್ಯೆಗಳು ಅಡ್ಡ ಬರಲಿವೆ ಅಂತಾನೆ ಹೇಳ್ಬೋದು. ಈ ಎಲ್ಲಾ ಸಮಸ್ಯೆಗಳನ್ನ ದಾಟಿದರೆ ಮಾತ್ರ ಅವರಿಗೆ ನಾಗಮಣಿ ಸಿಗುವಂತಹ ಸಾಧ್ಯತೆಗಳು ಇರುವಂತದ್ದು. ಅದರಿಂದಾಗಿನೇ ಈ ಒಂದು ಸೀರಿಯಲ್ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದ್ದು. ಈ ಒಂದು ಸೀರಿಯಲ್ನಲ್ಲಿ ಇವರ ಎಂಟ್ರಿ ಇವತ್ತೇನೆ ಆಗುತ್ತೆ. ಸೊ ಎಲ್ಲರೂ ಕೂಡ ಮಿಸ್ ಮಾಡದೆ ಇವತ್ತಿಂದ ಈ ಒಂದು ಸೀರಿಯಲ್ ಅನ್ನ ನೋಡಿ, ಹಾಗೇನೆ ಈ ಒಂದು ಪಾತ್ರ ಹಾಗೇನೆ ಅವರ ಡೈಲಾಗ್ಗಳು ನಿಮಗೆ ಇಷ್ಟ ಆಗುತ್ತಾ ಇಲ್ವಾ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದು ಸೀರಿಯಲ್ ಅನ್ನ ನೋಡಿದ್ಮೇಲೆ ಅದಕ್ಕೂ ಮೊದಲು ಅಟ್ ಪ್ರೆಸೆಂಟ್ ಅಲ್ಲಿ ಈ ಒಂದು ಸೀರಿಯಲ್ ಅಲ್ಲಿ ಯಾರೆಲ್ಲ ಇಷ್ಟ ಆಗ್ತಾರೆ ಅದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.